ಪೊಲೀಸ್ ಸ್ಟೇಷನ್ ಹೊರಗಿದ್ದೀನಿ ನಾನು ನಿನ್ ಮಿಸ್ಸಿಂಗ್ ಅಂತ ಕಂಪ್ಲೇಂಟ್ ಕೊಡಕ್ಕೆ ಏನು ಮಾಡ್ಲಿ ಹೇಳು ಸಾನ್ವಿ ರಾಗ ಹೇಳಿ ಬೇಡ ಎಲ್ಲಿ ಕಳೆದೋಗಿದ್ಯಾ ನೀನು ಕಾಲ್ ಮಾಡ್ತಿದ್ರು ಕಟ್ ಮಾಡ್ತಿದ್ಯಲ್ಲ ಸಾರಿ ಕಣೆ ಅವಾಗ ಅಮ್ಮ ಬಂದ್ಬಿಟ್ರು ಅದಕ್ಕೆ ಕಾಲ್ ಕಟ್ ಮಾಡಿದೆ ಹ್ಮ್ ಈಗ ಅಮ್ಮ ಬಂದ್ರು ಅಂತ ಕಾಲ್ ಕಟ್ ಮಾಡಿದೆ ನಾಳೆ ಇನ್ಯಾರೋ ಬಂದ್ರು ಅಂತ ರಿಲೇಶನ್ಶಿಪ್ ಕಟ್ ಮಾಡಲ್ಲ ತಾನೇ ಹೇ ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ ನಿನ್ನ ನೋಡಕ ಆಗ್ತಿಲ್ಲ ಸರಿಯಾಗಿ ಮಾತಾಡಕ ಆಗ್ತಿಲ್ಲ ಅನ್ನೋ ಫ್ರಸ್ಟ್ರೇಷನ್ ನನಗೆ ಹೀಗ ಸೈಲೆಂಟ್ ಆದ್ರೆ ಹೇಗೋ ಆರ್ಯ ನಮ್ಮ ಬಗ್ಗೆ ಮನೆಯಲ್ಲಿ ಯಾವಾಗ ಮಾತಾಡ್ತೀಯ ನೀನು ಆಕ್ಚುಲಿ ಅದು ನಾನು ಕೂಡ ಮನೆಯಲ್ಲಿ ಅಣ್ಣ ಬಂದ ಕಾಲ್ ಲೆಟರ್ ಹೇ ಆರ್ಯನ್ ಏನು ಮಾಡ್ತಿದೀಯ ಏನು ಇಲ್ಲ ಅಣ್ಣ ಏನಿ ಪ್ರಾಬ್ಲಮ್ ನೋ ನಥಿಂಗ್ ಮತ್ತೆ ವಾಯ್ಸ್ ಟೆನ್ಷನ್ ಅಲ್ಲಿ ಇರೋ ಆಗಿದೆ ಏನಾಯ್ತು ಅದು ಆಕಾಶ್ ಅಣ್ಣ 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 ಏ ಯಾಕೆ ಹಿಂಗ್ ಓಡ್ಕೊಂಡು ಬರ್ತಿದೀಯ ಏ ನೀನು ಸುಮ್ಮನೆ ಇರೋ ಅಣ್ಣ ಫೋಟೋಗ್ರಫಿಗೆ ಹೋಗಿದ್ದೆ ತಾನೇ ಹೌದು ಸರಿ ಯಾಕೆ ಕ್ಯಾಮೆರಾ ಕೊಡು ನೀನು ತೆಗೆದಿರೋ ಫೋಟೋಸ್ ನಾ ಫಸ್ಟ್ ನಾನೇ ನೋಡಬೇಕು ಸರಿ ತಗೋ ಅಣ್ಣ ತೆಗೆದಿರೋ ಫೋಟೋ ನಾನು ಫಸ್ಟ್ ನೋಡಬೇಕು ಬಿಡೋ ಬಿಡಲ್ಲ ಏನು ಮಾಡ್ಕೋತೀಯ ಸುಮ್ಮನೆ ಬಿಡೋ ಅಣ್ಣ ತೆಗೆದಿರೋ ಫೋಟೋ ನಾನೇ ಮೊದಲು ನೋಡಬೇಕು ಈಗ ಆರ್ತಿ ಅಂತ ಗೊತ್ತಿದೆ ನಾನು ನೋಡಿ ಬಂದಿದ್ದು ಅಣ್ಣ ಫಸ್ಟ್ ನಾನೇ ನೋಡಬೇಕು ಏಯ್ ಕೊಡಲ್ಲ ಹೋಗೆ ಏ ದಾಂಡಿಗ ಕಪಿಶ ಪಾಪಿ ಅಣ್ಣ ಪ್ಲೀಸ್ ಕೊಡಕ್ಕೆ ಹೇಳೋ ನಾನೇ ಫಸ್ಟ್ ಫೋಟೋಸ್ ನೋಡಬೇಕು ನಾನೇ ಫಸ್ಟ್ ನೋಡಬೇಕು ಕೊಡಲ್ಲ ಅಂದ್ರೆ ಕೊಡಲ್ಲ ಆಕಾಶ ಅಣ್ಣ ಪ್ಲೀಸ್ ಕೊಡಕ್ಕೆ ಹೇಳೋ ಓಕೆ ಸರಿ ಅಣ್ಣ ನೀನೇ ಹೇಳು ಯಾರು ಮೊದಲು ನೋಡಬೇಕು ಅಂತ ಅದು ಆರ್ಯನ್ ನಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಸ್ಟೇಟ್ಮೆಂಟ್ ಇದೆ ಅದು ಏನಂದ್ರೆ ನನಗೆ ಗೊತ್ತು ಲೇಡೀಸ್ ಫಸ್ಟ್ ಅಂತ ತಾನೇ ಎಕ್ಸಾಕ್ಟ್ಲಿ ಹೆಂಗೆ ನಾವು ಹೆಣ್ಮಕ್ಳೆ ಸ್ಟ್ರಾಂಗ್ ಗುರು ಅಣ್ಣ ನನಗೂ ಫಸ್ಟ್ ಅವಳೆ ಫೋಟೋ ನೋಡ್ಲಿ ಅಂತಿತ್ತು ಅಂದ್ರು ಮುದ್ದಿನ ತಂಗಿ ಅಲ್ವಾ ಹೋಳಿಗೆ ಕೊಳ್ದೆ ಬಿಡಕ್ಕಾಗತ್ತಾ ಅದ್ ಬಿಡು ನೀನ್ ಯಾಕೆ ಟೆನ್ಷನ್ ಅಲ್ಲಿದ್ದೆ ಅದೇಳು ಇದಕ್ಕೆ ನೀನೇನ್ ಹೇಳ್ತೀಯಮ್ಮ ತಿಳಿದೆ ತಪ್ಪಾಗೋಗಿದೆ ದಯವಿಟ್ಟು ಕ್ಷಮಿಸಿ ನಾನು ನಿಮ್ಗೆ ತಿಳಿಸ್ತೀನಿ ನಡೀರಿ ಅಯ್ಯೋ ಮನೆ ವಿಚಾರ ಅವ್ರೇನಾದ್ರೂ ಮಾಡ್ಕೊಳ್ಳಿ ನಡೀರಿ ಹೋಗೋಣ ಎಲ್ಲ ಒಂದು ತಿಳ್ಕೊ ನೀನು ಅತಿ ಬುದ್ಧಿವಂತಿಕೆ ತೋರಿಸಷ್ಟು ನಿನ್ನ ಕೈಯಾರ ನಿನ್ನ ಮಗಳ ಜೀವನನ ನೀನೇ ಹಾಳು ಮಾಡ್ತೀಯ ಆಕ್ಚುಲಿ ನಿನಗೆ ಅಂತ ಮೂರು ಹುಡುಗಿ ಫೋಟೋ ಸೆಲೆಕ್ಟ್ ಮಾಡಿದ್ದೆ ಕಷ್ಟಪಟ್ಟು ಅದರ ಒಂದು ಹುಡುಗಿ ಫೋಟೋ ಫೈನಲೈಸ್ ಕೂಡ ಮಾಡಿದ್ದೀನಿ ಅಮ್ಮಂಗೆ ಆ ಫೋಟೋ ತೋರಿಸಿದೆ ಅಮ್ಮ ಆ ಹುಡುಗಿ ಮನೆಯವ್ರನ್ನ ನೋಡ್ಕೊಂಡು ಬರ್ತೀನಿ ಮಾತಾಡಿಸ್ಕೊಂಡು ಬರ್ತೀನಿ ಅಂತ ಹೋಗಿದ್ದಾರೆ ಕಾಲ್ ಕೂಡ ಪಿಕ್ ಮಾಡ್ತಿಲ್ಲ ಅಲ್ಲಿ ಏನಾಗಿದೆ ಅನ್ನೋದು ಟೆನ್ಷನ್ ಆಗಿದೆ ಬ್ರದರ್ ರಿಲ್ಯಾಕ್ಸ್ ಆರ್ಯನ್ ಇದರಲ್ಲಿ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಏನಿದೆ ಒಪ್ಪಿದ್ರೆ ಯಾಕೆ ಪುಟ್ಟಿ ಏನಾಯ್ತು ಫೋಟೋಸ್ ಚೆನ್ನಾಗಿಲ್ವಾ ಏ ಹೋಗೋಣ ಕ್ಯಾಮ್ರಾ ಮೆಮೊರಿ ಕಾರ್ಡ್ ಹಾಕಿಲ್ಲ ನೀನು ವಾಟ್ ಮೆಮೊರಿ ಕಾರ್ಡ್ ಇಲ್ವಾ ಬಿಕಾಸ್ ಮೆಮೊರಿ ಕಾರ್ಡ್ ನನ್ನ ಹತ್ರ ಇದೆ ನೀನ್ ತೆಗೆದಿಟ್ಕೊಂಡಿದ್ಯಾ ಇರು ಮಾಡ್ತೀನಿ ನಿನಗೆ ಅಕ್ಕ ನಿಂತ್ಕೊಳ್ಳೆ ಅಕ್ಕ ಅಕ್ಕ ಅಂತೆ ಅಕ್ಕ ಕೋಳಿ ಪುಕ್ಕ ಏನೇ ಏನ್ ಹಾಗ್ ನೋಡ್ಕೊಂಡು ನಿಂತಿದ್ಯ ಖುಷಿ ಆಗ್ತಿರ್ಬೇಕಲ್ಲ ನಿಂಗೆ ಖುಷಿನ ಯಾಕಕ್ಕ ಯಾಕ ಹೇಳ್ತೀನಿ ಇರು
ಈ ಮಲ್ಲಿಗೆ ಹೂವ ನನ್ನ ತಲೆ ಮೇಲೆ ಅದ್ರ ಗಮ್ ಅಂತ ವಾಸನೆ ಕೊಡಲು ಅಂತೆ. ನೀನ್ ತಲೆನೇ ಬೇಕಂತೆ ತಗೊಳವ ತಗ ಮುಟ್ಕೊ. ಏನ್ ಚೆನ್ನಾಗ್ ಕಾಣ್ತೀಯ. ಅಯ್ಯೋ ನನ್ ದೃಷ್ಟಿನೇ ಆಗ್ಬಿಡ್ತೀಯನೋ. ಇರು 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 ದೃಷ್ಟಿ ಬಿಟ್ಟಿರ್ತೀನಿಯ. ಏನೇ ನನ್ಗಿಂತ ಚೆನ್ನಾಗ್ ಕಾಣಿಸ್ತೀಯಾ? ನನ್ಗಿಂತ ನಿನ್ ಮುಖ ನೋಡಿದ್ರೆ ಇವಾಗ ಹೊಟ್ಟಿರೋ ಕರು ತರ ಇದೆ. ಬುದ್ಧಿ ನರಿ ತರ ಸಮಯ ಸರಿಯಾಗಿ ಹೊಂಚಾಕ್ತಿಯಲ್ಲಿ ಕೂಡಿ ಹಾಕಿದ್ರೆ ಅದ್ ಹೆಂಗ್ ಬಂದೆ? ಏ ಮಂಜರಿ, ನಿನ್ನ ಹೊರಗಡೆ ಸೌಂದರ್ಯ ಸಾಯೋ ತನಕ ಒಳಗಿನ ಸೌಂದರ್ಯ ಸತ್ತ ಮೇಲೂ ಹಸರಾಗಿರುತ್ತೆ. ಶರಣರ ಸಾವು ಮರಣದಲ್ಲಿ ಕಾಣುತ್ತೆ, ಮೈ ಹೊಳಪು ಬಿಸಿಲಲ್ಲಿ ಕಾಣುತ್ತೆ ಅಂತಾರೆ. ಹೋಗಿ ನೀನ್ ಅರ್ಧ ಗಂಟೆ ಬಿಸಿಲಲ್ಲಿ ನಿಂತ್ಕೊಂಡ್ರೆ ನಿನ್ ಸೌಂದರ್ಯ ಮಾಸ ಹೋಗುತ್ತೆ. ಆದ್ರೆ ಶರಣ ಸತ್ತ ಮೇಲೂ ಹೊಳಿತಾನೆ ಇರ್ತಾನೆ. ಅಂತ ಶರಣರ ಮನಸ್ಸು ನನ್ನ ಮಗಳದು. ಅವಳ ಮನಸ್ಸು ಚೆನ್ನಾಗಿರೋದ್ರಿಂದನೇ ಇನ್ನೂ ಅವಳು ಸುಮ್ಮನೆ ಇರೋದು. ಅವಳ ಸಹನೀಯ ತೇಜಸ್ಸಿದ್ದಾನೆ ಕಣೆ, ಅವಳ ಮುಖದ ಸೌಂದರ್ಯ ಹೆಚ್ಚಾಗಿರೋದು. ಅದಕ್ಕೆ ನಾನೇನ್ ಮಾಡ್ಲಿ, ಹಾಳಾಗ್ ಹೋಗ್ಲಿ? ಇವಳ ಮುಖನಾದ್ರೂ ಕೆಟ್ಟು ಕೊಳಗೆಟ್ಟು ಹಾಳಾಗ್ ಹೋಗ್ಬಾರ್ದ? ಏ ಮಂಜರಿ, ನಾಲ್ಗೆ ಬಿಗಿ ಹಿಡಿದು ಮಾತಾಡು. ಏನು ಬಯಸ್ತಾ ಇದೆಯಾ ಅಂತ ಪ್ರಜ್ಞೆ ಇದೆಯಾ ನಿನ್ಗೆ? ಎಂತ ಎಂತ ಕೆಟ್ಟ ಮನಸೆ ನಿಂದು? ಏನ್ ಹೊಡಿತೀರಾ? ಹೊಡೀರಿ, ನಾನು ನೋಡ್ತೀನಿ, ಹೊಡೀರಿ. ಹಿಂಗಾಡ್ತಾ ಇದ್ಯಾ? ಬಾರಿ ಅಳ್ಬೇಡ ಮಗಳೆ, ಅಳ್ಬೇಡ. ಬಂದೆ ಅಳ್ಬೇಡ ಕಣ್ಣ, ಅಳ್ಬೇಡ ನೋಡು. ಹೋಯ್ತು ಹೋಯ್ತು. ಇದು ಹೊರಗಡೆಯಿಂದ ಅಂಟ್ಕೊಂಡಿರೋ ಕೊಳೆ ಕಣು, ಮನಸ್ಸೊಳಗಡೆ ಹಿಂಗ್ ಹೋಗುತ್ತೆ? ಅಷ್ಟೇ ನೋಡು, ಎಲ್ಲ ಸರಿಯಾಯ್ತು. ಇವ್ರುಗಳು ಅಷ್ಟೇ, ಹೊರಗಡೆಯಿಂದ ಮೈಗೆ ಅಂಟ್ಕೊಂಡಿರೋ ಧೂಳು ಇದ್ದಾಗೆ ಕೊಡೋದ್ರೆ ಬಿದ್ದೋಗ್ತದೆ. ಯಾಕೆ ಹೇಳ್ತೀಯ ನೀನು? ವಾವ್, ಯಾರ್ ಬ್ರೋ ಇದು? ಒಳ್ಳೆ ಬ್ಯೂಟಿಫುಲ್ ಆಗಿರೋ ಹುಡುಗಿನ ಸೆರೆಡ್ಕೊಂಡ್ ಬಿಟ್ಟಿದ್ಯಾ? ಹುಡುಗಿನ? ಹಾ, ಶಿ ಲುಕ್ಸ್ ವಾವ್. ನೋಡಕ್ ಹೇಗಿದ್ದಾಳೆ? ಮುದ್ದಾಗಿದ್ದಾಳೆ, ಇನ್ನೋಸೆಂಟ್ ಆಗಿದ್ದಾಳೆ, ಒಳ್ಳೆ ಹುಡುಗಿ ತರ ಕಾಣಿಸ್ತಿದ್ದಾಳೆ. ಏನ್ ಬ್ರೋ, ಏನ್ ಸಮಾಚಾರ? ಜಾಸ್ತಿ ವಿಚಾರಿಸ್ತಿದ್ದೀರಾ? ನಮ್ಗೆ ಹೇಳ್ದೆ ಕೇಳ್ದೆ ಅದಕ್ಕೆ ನಾವು ಹುಡ್ಕೊಂಡ್ಬಿಟ್ಯಾ? ಹೇಗೆ ಇರು, ಅಮ್ಮಂಗೆ ಹೇಳ್ತೀನಿ, ತುಂಬಾ ಖುಷಿ ಪಡ್ತಾರೆ. ಏ ಯಾರ್ಯ ಬೇಡ, ಸುಮ್ನಿರು. ನೀನು ಅಮ್ಮ ಇಬ್ರು ಒಂದೇ, ಯಾವಾಗ್ಲೂ ನನ್ನ ಮದ್ವೆ ಬಗ್ಗೆನೆ ಮಾತು. ಏನೋ ಅಪ್ಪ, ಬೇಗ ಅದಕ್ಕೆನ ನೋಡೋ ಆಸೆ. ನೆಕ್ಸ್ಟ್ ವಿಡಿಯೋ ಇದೆ, ಪ್ಲೇ ಮಾಡು. ವಿಡಿಯೋನಾ? ಇನ್ನೊಬ್ರಿಗೆ ನಾವು ಕೊಡೋ ಈ ಸೌಂದರ್ಯ ನನಗ್ ಬೇಡ. ನನ್ನ ಆಸೆನ ಪೂರೈಸು. ಹೀಗಿರೋದು ನನ್ ತಪ್ಪು ಇಲ್ವೋ ಅದ್ ನನಗ್ ಗೊತ್ತಿಲ್ಲ. ನನಗೆ ರೂಪ ಬೇಡ, ಈ ಬಣ್ಣನೂ ಬೇಡ. ದಯವಿಟ್ಟು ನನ್ನ ಕುರುಪಿಯಾಗಿ ಮಾಡು. ನಿನ್ ಕೈ ಮುಗಿತೀನಿ ದೇವ್ರೆ, ನನ್ನ ಕುರುಪಿಯಾಗಿ ಮಾಡು. ಏನಣ್ಣ ಇದು, ಯಾರಾದ್ರೂ ದೇವ್ರ ಹತ್ರ ಈ ರೀತಿ ಬೇಡ್ಕೋತಾರ? ಅದು ಈ ಕಾಲದಲ್ಲಿ, ಈಗಿನ ಕಾಲದ ಹುಡುಗಿರು ಮೇಕಪ್ ಕಿಟ್ಟನ್ನೇ ಬ್ಯಾಗಲ್ಲಿ ಇಟ್ಕೊಂಡು ತಿರುಗ್ತಾರೆ. ಅಂತದ್ರಲ್ಲಿ ಇರೋ ರೂಪನು ಕುರೂಪಿಯಾಗಿ ಮಾಡು ಅಂತ ಬೇಡ್ಕೋತಿದ್ದಾಳಲ್ಲ, ಎಂತ ಹುಡುಗಿ ಇವಳು ಅಲ್ವಾ? ನನಗೂ ಅದೇ ಆಶ್ಚರ್ಯ ಆಗ್ತಿದೆ ಕಣು. ಈ ಹುಡುಗಿ ಈ ಥರ ಬೇಡ್ಕೋತಿದ್ದಾಳೆ ಅಂದರೆ ಅವಳಿಗೆ ಎಂಥ ಕಷ್ಟ ಇರ್ಬೋದು. ಐ ಲಿಟ್ಲ್ ವರಿಡ್. ಯಾ, ಯಾರ್ಯಾರ ಮನಸ್ಸಲ್ಲಿ ಏನೇನು ಓಡ್ತಿರುತ್ತೋ ಹೇಳೋಕ್ಕಾಗಲ್ಲ. ಮಾಡು.
ಗೋಪಾಲ್ ಕೃಷ್ಣ, ಅಕ್ಕಗ್ ಯಾಕೆ ಇಷ್ಟು ನೋವು ಕೊಡ್ತಿದ್ಯಾ? ಪಾಪ ಅಮ್ಮ ಅಕ್ಕನ ಮದ್ವೆ ಮಾಡ್ಬೇಕು ಅಂತ ಎಷ್ಟು ಕನ್ಸು ಕಟ್ಕೊಂಡಿದ್ದಾಳೆ. ನನ್ನಿಂದಾನೇ ಅಕ್ಕಂಗ್ ಬರೋ ಸಂಬಂಧ ಎಲ್ಲ ಮುರಿದ್ ಬೀಳ್ತಾ ಇರೋದು. ಆದ್ರೂ ಅಮ್ಮ ನನಗ್ ಬೈಯಲ್ಲ. ಅಕ್ಕಂಗೆ ಒಂದ್ ಒಳ್ಳೆ ಸಂಬಂಧ ಆದಷ್ಟು ಬೇಗ ಸಿಗೋ ಹಾಗ ಮಾಡಪ್ಪ. ನನ್ನ ಮಗಳು ಬಾಳಿನ ಪಾಪಾಸ್ ಕಳ್ಳಿ ಇವಳು. ಬುಡದ ಸಮೇತ ಹೇಗ್ ಕಿತ್ ಹಾಕ್ಬೇಕು ಅನ್ನೋದು ನನಗ್ ಚೆನ್ನಾಗ್ ಗೊತ್ತು. ಮಾಡ್ತೀನಿ. ಅಯ್ಯೋ, ನನ್ ಮುದ್ಮಗಳಿಗೆ ತುಂಬಾನೇ ಪೆಟ್ಟಾಗಿರೋ ಹಾಗಿದೆ. ನಾನೇ ನನ್ ಕೈಯಾರ ಔಷಧಿ ಹಚ್ತೀನಿ, ಕೊಡುಕಂದ? ಅಮ್ಮ, ನನ್ ಮೇಲ್ ನಿಮಗ್ ಕೋಪ ಇಲ್ವಾ? ಕೋಪನಾ? ಅಯ್ಯೋ ಮಗಳೇ, ಇಡೀ ಪ್ರಪಂಚಕ್ ಒಳ್ಳೇದ್ ಬಯಸೋ ನಿನ್ ಮೇಲೆ ಕೋಪ ಮಾಡ್ಕೊಳಕಾಗುತ್ತಾ ಹೇಳು? ಹೋಗ್ಲಿ, ನಮ್ ಮಂಜರಿಗೆ ಬಂದಿರೋ ಗಂಡನ್ನೇ ಒಪ್ಕೊಂಡ್ ಮದ್ವೆ ಮಾಡ್ಕೊಳಮ್ಮ. ನಾವೇನು ಅನ್ಕೊಳಲ್ಲ. ಬೇಕಾದ್ರೆ ನಿಮ್ಮಪ್ಪನ ಹತ್ರ ನಾನ್ ಮಾತಾಡ್ತೀನಿ. ಅಯ್ಯೋ ಇಲ್ಲ ಅಮ್ಮ, ನನಗ್ ಮದ್ವೆ ಆಗೋ ಯಾವ ಆಸೆನೂ ಇಲ್ಲ. ಅಕ್ಕನಿಗ್ ಮದ್ವೆ ಆಗ್ಬೇಕು, ನನ್ಗದೊಂದೇ ಆಸೆ. ಏನಂದೆ? ನಿನ್ ಮದ್ವೆನೇ ಆಗಲ್ವಾ? ಇಲ್ಲ ಅಮ್ಮ, ನಾನು ಹೊರಟೋದ್ರೆ ಅಪ್ಪ ಮತ್ತೆ ನಿಮ್ನ ಯಾರು ನೋಡ್ಕೊಂತಾರೆ? ನಾನ್ ಮದ್ವೆ ಆಗಲ್ಲ. ವಯಸ್ಸಲ್ಲಿ ಚಿಕ್ಕೋಳಾದ್ರೂ ಇಷ್ಟೊಂದು ತಿಳ್ಕೊಂಡಿದ್ಯಮ್ಮ. ನೀನ್ ಹಿಂಗ್ ನಿರ್ಧಾರ ಮಾಡಿದ್ಯಾ ಅಂದ್ರೆ ಅದ್ರ ಹಿಂದೆ ಏನೋ ಸರಿಯಾದ ಕಾರಣನೇ ಇರುತ್ತೆ. ಸರಿ ಅಮ್ಮ, ನಿನ್ ಮದ್ವೆನೇ ಮಾಡ್ಕೋಬೇಡ. ನಿನಗ್ ಮದ್ವೆನೇ ಬೇಡ. ನಾಗಮಣಿ, ಏನ್ ಮಾತಾಡ್ತಾ ಇದೀಯ ನೀನು? ಅಪ್ಪ, ಏನ್ ನಡೀತಾ ಇದೆ ಮಗಳೇ ಇಲ್ಲಿ? ಏನ್ ಹೇಳ್ತಾ ಇದಾರೆ ಇವ್ರು ನಿನ್ಗೆ? ಮದುವೆ ಆಗ್ಬೇಡ ಅಂತ ಹೇಳ್ತಾ ಇದ್ದಾಳೆ ಇವಳು? ಇಲ್ಲ ಅಪ್ಪ, ನಾನೇ. ದೀಪಾ, ಇವ್ರ ಮಾತನ್ನ ನಂಬೇಡ. ಇವರಿಬ್ರು ನಿನ್ನ ನಂಬಿಸಿ ಮೋಸ ಮಾಡೋದಕ್ಕೂ ಹಿಂದೆ ಮುಂದೆ ನೋಡಲ್ಲ. ನೋಡು ಮಗಳೇ, ಭಗವಂತ ಹೆಣ್ಣಿಗೆ ವಿಶೇಷವಾದ ಶಕ್ತಿ ಸಹನೆ ಕೊಟ್ಟು ಎರಡೆರಡು ಮನೆಗಳಿಗೆ ಬೆಳಕಾಗೋ ಭಾಗ್ಯ ಕೊಟ್ಟಿದ್ದಾನೆ. ಅದನ್ನ ನಿರಾಕರಿಸೋದಕ್ಕೆ ಅಧಿಕಾರ ಇರೋದು ಆ ಹೆಣ್ಣಿಗೆ ಮಾತ್ರ. ನೀನು ಇವ್ರ ಮಾತುಗಳನ್ನೆಲ್ಲ ನಂಬೇಡ. ಒಳ್ಳೆ ಮನೆಗೆ ಸೊಸೆ ಆಗೋ ಹಾಗೆ ನಾನ್ ಮಾಡ್ತೀನಿ. ನನ್ನ ಮಗಳಿಗೆ ಏನೇನೋ ಹೇಳಿ ಅವಳ ತಲೆ ಕೆಡ್ಸಿದ್ರೆ ಪರಿಣಾಮ ನೆಟ್ಟಗಾಗಲ್ಲ. ಏನೋಮ್ಮ, ನಾನಂತೂ ಹೇಳೋಷ್ಟು ಹೇಳಿದ್ದೀನಿ, ಮಿಕ್ಕಿದ್ದು ನಿನಗೂ ನಿಮ್ಮಪ್ಪನಿಗೂ ಬಿಟ್ಟಿದ್ದು. ಔಷಧಿನಾದ್ರೂ ಎಷ್ಟು ತಂದು ಕೊಡು. ಗಂಡ ಹೆಂಡತಿ ಇಬ್ರು ಬರೀ ಇವಳ ಬಗ್ಗೆನೇ ಯೋಚನೆ ಮಾಡಿ. ಇವಳಿ ಮುಖ ಹಾಳಾಗೋವರೆಗೂ ನನಗ್ ಮದುವೆ ಆಗಲ್ಲ ಅಂತ ನನಗ್ ಗೊತ್ತಾಯ್ತು. ದರಿದ್ರ ಅಕ್ಕ, ನನ್ನ ಅರ್ಥ ಮಾಡ್ಕೊಳ್ಳೆ. ನಾನ್ ನಿನಗ್ ಯಾವಾಗ್ಲೂ ಕೆಟ್ಟದನ್ನ ಬಯಸಲ್ಲ, ಅದೇ ತಾನೇ ಸಾಕು. ಹಳೆ ಗ್ರಾಮೋಫೋನ್ ತರ ಹೇಳಿದನ್ನ ಹೇಳ್ಬೇಡ ನೀನು. ಅಮ್ಮ ನೀನ್ ನಡಿಯಮ್ಮ, ಇವಳ ಮುಂದೆ ಇನ್ನು ಒಂದ್ ನಿಮಿಷ ಇದ್ರು ಇವಳ ಕೆಟ್ಟ ಗುಣ ನಿಮಗ್ ಬಂದ್ಬಿಡುತ್ತೆ. ನಡಿಯಮ್ಮ ನೀನು. ಅಯ್ಯೋ ಇರೇ, ನಡಿಯಮ್ಮ ಇರೇ. ಏ ಕಳ್ಳಿ, ಪವರ್ ಬ್ಯಾಂಕ್ ಟೇಬಲ್ ಮೇಲಿದೆ, ಹೆಡ್ಫೋನ್ಸ್ ಬ್ಯಾಗಲ್ಲಿದೆ, ಕಾರ್ ಕೀ ಶೋಕೇಸಲ್ಲಿದೆ. ಆದರೆ ಎಲ್ಲಾದರೂ ಹೋಗೋದಿದ್ರೆ ನೀನು ರೀಚ್ ಆದ್ಮೇಲೆ ಕಾರ್ನ ವಾಪಸ್ ಕಳಿಸು. ಒಂದ್ಸಲ ಕೆಲಸ ಮುಗಿದ್ಮೇಲೆ ನಂಗೆ ಫೋನ್ ಮಾಡು, ನಾನು ಕಾರ್ನ ರಿಟರ್ನ್ ಕಳಿಸ್ತೀನಿ. ಅಣ್ಣ, ಯು ಆರ್ ಅಮೇಸಿಂಗ್. ಎಲ್ಲನೂ ಎಷ್ಟು ಕರೆಕ್ಟಾಗಿ ಹೇಳ್ತೀಯಾ. ನಾನು ಆಚೆ ಹೋಗ್ತಿದ್ದೀನಿ ಅಂತ ನಿನಗೆ ಹೇಗೆ ಗೊತ್ತಾಯ್ತು? ನಿನ್ ಬರ್ತಾನೆ ಹೊಡ್ಕೊಂಬಂದೆ, ಅದ್ರ ಅರ್ಥ ನಿನ್ಗೆಲ್ಲೋ ಹೋಗಕ್ ಲೇಟ್ ಆಗಿದೆ ಅಂತ. ನಿನ್ ಪರ್ಫ್ಯೂಮ್ ಹಾಕೊಂಡಿದ್ಯಾ, ಅದ್ರ ಅರ್ಥ ನೀನ್ ಯಾವ್ದೋ ಇವೆಂಟ್ ಹೋಗ್ತಿದ್ಯಾ ಅಂತ. ಆ್ಯಂಡ್ ನಿನ್ ಮೊಬೈಲ್ ಫೋನ್ ಚಾರ್ಜ್ ಆಗಿಲ್ಲ ಅಂದ್ರೆ ಪವರ್ ಬ್ಯಾಂಕ್ ತಗೋ ಅಂದೆ. ಇನ್ಫ್ಯಾಕ್ಟ್ ನಿನ್ ಕಾರಲ್ಲಿ ಹೋಗ್ತಿದ್ಯಾ ಅಂದ್ರೆ ಹೆಡ್ಫೋನ್ಸ್ ಯೂಸ್ ಮಾಡು ಅಂದೆ. ಸೋ ಅಣ್ಣ, ನಮ್ಮೆಲ್ಲರೂ ಕಣ್ಣಿಗಿಂತ ನಿನ್ ಬುದ್ಧಿ ಸಖತ್ ಶಾರ್ಪ್ ಇದೆ.
ಅರ್ಜುನನ ಬಿಲ್ಲಿನ ಹಾಗೆ ದಡ್ಡಿ ಬಿಲ್ಲಲ್ಲ ಬಾಣ ಏನು ಬಾಣನ ಬ್ಯೂಟಿ ಪಾರ್ಲರ್ ಹೋಗ್ತಿದ್ದೀನಿ ಬರುವಾಗ ಅವರೇ ಒಂದು ಬಿಲ್ ಕೊಟ್ಟು ಕಳಿಸ್ತಾರೆ ನನ್ನ ತಂಗಿ ಇಷ್ಟು ಬ್ಯೂಟಿಫುಲ್ ಆಗಿದ್ರು ಬ್ಯೂಟಿ ಪಾರ್ಲರ್ ಹೋಗ್ತಾಳ ಅಯ್ಯೋ ಅಣ್ಣ ಈ ವಿಷಯದಲ್ಲಿ ನೀನು ಅಷ್ಟು ಶಾರ್ಪ್ ಇಲ್ಲ ಬಿಡು ಹುಡುಗಿರು ಪಾರ್ಲರ್ಗೆ ಎಷ್ಟೊಂದು ರೀಸನ್ಸ್ ಹೋಗ್ತಾರೆ ಪೆಡಿಕ್ಯೂರ್ ಮೆನಿಕ್ಯೂರ್ ಫೇಷಿಯಲ್ ಅದು ಇದಂತ ನೂರೆಂಟ್ ಇದೆ ಸರಿ ನಂಗೆ ಲೇಟ್ ಆಗ್ತಿದೆ ಕಾಕಿ ಎಲ್ಲಿದೆ ಹೇಳು ಶೋಕೇಸ್ ಗೂಡಲ್ಲಿದೆ ತಗೋ ಥ್ಯಾಂಕ್ ಯು ಸ್ವೀಟ್ ಬ್ರದರ್ ಬಾಯ್ ಬಾಯ್ ಹುಷಾರು ಓಕೆ ಇದು ಕೈಗೆ ಕವರ್ ಎಲ್ಲ ಹಾಕೊಂಡು ನೀನು ಮಾಡ್ತಾ ಇದ್ದೀರಾ ಇದೊಂಥರ ವಿಚಿತ್ರವಾದ ಔಷಧಿ ಮಗಳೇ ಮಾಡುವಾಗ ಸ್ವಲ್ಪ ಚರ್ಮಕ್ಕೆ ತಾಗಿದ್ರೂ ಸುಟ್ಟು ಹೋಗ್ಬಿಡುತ್ತೆ ಇದನ್ನು ಬಳಸ್ಬೇಕಂದ್ರೆ ಮೂರು ದಿನ ತುಪ್ಪದಲ್ಲಿ ನೆನೆಸಿ ಆಮೇಲೆ ಬಳಸ್ಬೇಕು ಸರಿ ಅಪ್ಪ ಇಲ್ಲಿ ಊಟ ಇಟ್ಟಿರ್ತೀನಿ ಬಂದು ಊಟ ಮಾಡಿ ಸರಿ आर्यन अम्मा नानु एल्लर मुंदे तले तगिसिद्रे निनगे संतोषना बाय बिडो ननगे अवमान आद्रे निनगे संतोषना याकम्मा हीगेल्ल मातार्तिदिरा याकंद्रे ಇವತ್ತು ನಿನ್ನಿಂದ ನನ್ನ ಮರ್ಯಾದೆ ಹೋಯ್ತು ಯಾವತ್ತಾದ್ರೂ ಒಂದೇ ಒಂದು ಕೆಲಸ ನೆಟ್ಟಿಗೆ ಮಾಡಿದ್ಯಾ ಹೇಳು ಒಂದೇ ಒಂದು ಏನಾಯ್ತು ಅಂತ ಹೇಳದೆ ಸುಮ್ಮನೆ ಅವನನ್ನ ಬೈತಾ ಇದೆಯಲ್ಲಮ್ಮ ಅವನು ಏನ್ ತಪ್ಪು ಮಾಡಿದಾನೆ ಇಷ್ಟಕ್ಕೂ ಅವನು ಎಲ್ಲೂ ಹೋಗದೆ ಮನೆಯಲ್ಲೇ ಇದಾನಲ್ಲ ಇವನು ಮಾಡೋ ಅವಾಂತರ ಒಂದಾ ಎರಡ ಒಂದು ಹುಡುಗಿ ಫೋಟೋ ತೋರಿಸಿ ಆಕಾಶಿಗೆ ಚೆನ್ನಾಗಿರುತ್ತೆ ಅಂದ ಹೋಗ್ ನೋಡ್ಕೊಂಡು ಬನ್ನಿ ಅಂದ ನಾನು ಹೋದೆ ಅಲ್ಲಿ ಏನಾಯ್ತು ಗೊತ್ತಾ ಅಪ್ಪ ಸಾರ್ ಹೇಗಿತ್ತು ಏಟ್ ನಿಮ್ಮ ಅಮ್ಮನ ಕೈ ರುಚಿ ತರನೇ ಇತ್ತು ಕಣೋ ಒಂದ್ ನಾಲ್ಕು ತುತ್ತು ಜಾಸ್ತಿ ತಿಂದ್ಬಿಟ್ಟೆ ಹೊಟ್ಟೆ ಯಾಕೋ ಬಿಗಿ ಆಗ್ತಿದೆ ಇಲ್ಲೇ ಮನೆ ಮುಂದೆ ಒಂದ್ ಸ್ವಲ್ಪ ನಡೆದಾಡ್ಕೊಂಡು ಬರ್ತೀನಿ ಸರಿ ಅಪ್ಪ ಅಪ್ಪ ಟಾರ್ಚ್ ಲೈಟ್ ತಗೊಂಡೋಗಿ ಗುಡಿ ಬೀದಿಲಿ ರಸ್ತೆ ತೋಡವ್ರೆ ಹುಷಾರು ಇಲ್ಲೇ ಕಣ ದೂರ ಹೋಗಲ್ಲ ಮನೆ ಮುಂದೆ ಅಷ್ಟೇ ಇದೊಂಥರ ವಿಚಿತ್ರವಾದ ಔಷಧಿ ಮಗಳೇ ಮಾಡುವಾಗ ಸ್ವಲ್ಪ ಚರ್ಮಕ್ಕೆ ತಾಗಿದ್ರೂ ಸುಟ್ಟು ಹೋಗ್ಬಿಡುತ್ತೆ ಕ್ಯೂಳಿ ಮುಖ ಹಾಳಾಗೋವರೆಗೂ ನನಗೆ ಮದುವೆ ಆಗಲ್ಲ ಅಂತ ನನಗೆ ಗೊತ್ತಾಯ್ತು ನೀನ್ ಅಂದವಾಗಿರೋದ್ರಿಂದ ನಿಮ್ಮ ಅಕ್ಕನ ತೊಂದ್ರೆ ಅಂತ ಹೇಳ್ತಿದ್ದೀನಿ ಅಷ್ಟೇ ಮಾಡುವಾಗ ಸ್ವಲ್ಪ ಚರ್ಮಕ್ಕೆ ತಾಗಿದ್ರೂ ಸುಟ್ಟು ಹೋಗ್ಬಿಡುತ್ತೆ ಒಬ್ಬರ ಸೌಂದರ್ಯ ಇನ್ನೊಬ್ರ ಜೀವನಕ್ಕೆ ಮುಳ್ಳಾಗುತ್ತೆ ಅನ್ನೋದಾದ್ರೆ ಅಂತ ಸೌಂದರ್ಯ ನನಗೆ ಬೇಕಾ ನೀನೇ ಹೇಳು ಈ ಔಷಧಿ ಹಾಕೊಂಡ್ರೆ ನನ್ನ ಮುಖ ಸುಟ್ಟೋಗುತ್ತೆ ಅದ್ ನನ್ ಕುರುಪಿ ಆಗ್ಬಹುದು